ನಮಸ್ತೆ ಸ್ನೇಹಿತರೆ, ನಾನೀಗ ನಿಂತಿರೋ ಸ್ಥಳ ಹಂಪಿ. ಹಂಪಿಯ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿ ನಾನು ನಿಂತಿದ್ದೀನಿ. ಈ ಸ್ಥಳದ ಹೆಸರು ಲೋಕಪಾವನಿ ಕಲ್ಯಾಣಿ. ಈ ಸ್ಥಳದ ಕುರಿತಾಗಿ ಸ್ವಲ್ಪ ಮಾಹಿತಿನ ನಮಗೆ ನಮಗೊಬ್ಬರು ಹಿರಿಯರು ಸಿಕ್ಕಿದ್ದಾರೆ, ಅವರು ಹೇಳ್ತಾರೆ. ಲೋಕಪಾವನ ಹಂಪಿಯಲ್ಲಿ ತುಂಬ ಪವಿತ್ರವಾದದ್ದು. ಮೂಲ ವಿರೂಪಾಕ್ಷ ಸ್ವಾಮಿಯವರು ಅಲ್ಲಿಂದ ಇಲ್ಲಿ ಬಂದು ಸ್ನಾನ ಮಾಡ್ತಾಯಿದ್ರು. ಇವತ್ತಿಗೂ ಕೂಡ ಲೋಕಪಾವನದಲ್ಲಿ ಜನರು ಸ್ನಾನವನ್ನು ಇತ್ಯಾದಿಗಳನ್ನು ಮಾಡಿ ಹೋದರೆ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ ಭಾವನೆ ಇದೆ. ತುಂಬ ಜನರು ಬರ್ತಾ ಇದ್ದಾರೆ ಹಾಗೂ ಹೋಗ್ತಾ ಇದ್ದಾರೆ. ಈ ಪಾವನವನ್ನು ತಾವು ಆಗಮಿಸಿ ಬಂದು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಯ ಕೋರಿಕೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸ್ಥಳ ಇರುವುದು ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲೇ. ಸಾಮಾನ್ಯವಾಗಿ ಇದು ಯಾರೂ ಬರಲ್ಲ ಇಲ್ಲಿಗೆ. ನೀವು ಹಿಂಭಾಗಕ್ಕೆ ಬಂದು ಇಲ್ಲಿ ಊಟ ಭೋಜನ ಶಾಲೆ ಹತ್ರ ಹೋಗಬೇಕಾದ್ರೆ ಒಂದು ಸಣ್ಣ ಬಾಗಿಲು ಕಾಣಿಸುತ್ತೆ ಎಡಭಾಗಕ್ಕೆ. ನೀವು ಇಲ್ಲಿ ಬಂದರೆ ಈ ಸ್ಥಳದ ಕುರಿತಾಗಿ ಮಾಹಿತಿನೂ ತಿಳ್ಕೊಬೋದು, ಈ ಸ್ಥಳನ ನೋಡಬಹುದು. ಅಮ್ಮ ನಮಸ್ಕಾರ. ಲೋಕಪಾವನದಲ್ಲಿ 7 ನಾಗರಾಮಗಳಿವೆ. ಅವು ಪಾವನವನ್ನು ಕಾಯ್ತಾ ಇರುತ್ತೆ. ನೀವು ನೋಡಬೇಕಾದ್ರೆ ಸಾಯಂಕಾಲ ಸಿಗ್ಬೋದು, ತಮಗೆ ನೋಡ್ಬೋದು. ಸ್ನೇಹಿತರೆ, ಈಗ ನಮ್ಮ ಹಿರಿಯರು ಹೇಳಿದಂತೆ ಇಲ್ಲಿ ಸರ್ಪಕಾವಲಿದೆ ಅಂತ ಅವರು ಹೇಳಿದರು. ಅದರ ಕುರಿತಾಗಿ ನಾವು ನೋಡೋದಾದರೆ ಈ ಕಲ್ಯಾಣಿ ಹತ್ರ ಒಂದು ಸರ್ಪದ ಕೆತ್ತನೆಯನ್ನು ಕೆತ್ತಿದ್ದಾರೆ. ಪೂಜೆ ಪುನಸ್ಕಾರಗಳಿಗಾಗಿ ಕಟ್ಟಡಗಳನ್ನು ಅವಾಗೇ ಕಟ್ಟಿದ್ದಾರೆ. ಯಾವುದೇ ಕೆತ್ತನೆ ಇಲ್ವಾ ಇಲ್ಲಿ? ಇಲ್ಲಿ ಕೆತ್ತನೆ ಇದ್ದು ತಗೊಂಡೋಗಿದ್ದಾರೆ. ಹೌದಾ? ಎಲ್ಲ ಕೆತ್ತನೆಗಳು ಇದ್ದು ತಗೊಂಡೋಗಿ ಇದರಲ್ಲಿ ಇಟ್ಟಿದ್ದಾರೆ. ಜೂದಲ್ಲಿ ಕಮಲಾಪುರಕ್ಕೆ ಹೋಗಿ ಜೂದಲ್ಲಿ ಹೋಗಿ ಆಗಲಿ. ಅದು ಏನ್ ತರದ ರೂಮ್? ಆಂಜನೇಯ ಸ್ವಾಮಿ. ಹೌದಾ? ಹೌದು.
ಅಂದ್ರೆ ನೀರು ಹೆಚ್ಚಾದ್ರೆ ಅಲ್ಲಿಂದ ಔಟ್ ಫ್ಲೋ ಅನ್ನೋದು ಇರಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ವಿಶೇಷ ಏನು ಅಂದರೆ ಹಂಪಿಯ ಉತ್ಸವ ನಡೀತಾ ಇದೆ ಇಲ್ಲಿ. ಅದಕ್ಕೋಸ್ಕರ ನಾವಿವತ್ತು ಬಂದಿದ್ವಿ ಇಲ್ಲಿಗೆ ಹಂಪಿಗೆ. ಈ ಸ್ಥಳವನ್ನು ಗೂಗಲ್ ಮ್ಯಾಪಲ್ಲಿ ನೋಡಿ ನಾನು ತಿಳ್ಕೊಂಡಿದ್ದು. ಆಗ ಈ ಸ್ಥಳನ ನೋಡೋಕೆ ಬಂದಾಗ ನಮ್ಮ ಹಿರಿಯರು ನನಗೆ ಸಹಾಯ ಮಾಡಿ ಇದರ ಪರಿಚಯ ಮಾಡಿದ್ರು. ಅವ್ರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಬನ್ನಿ, ಭೇಟಿ ಕೊಡಿ, ಮರಿಬೇಡಿ.